ಇನ್ ಮೂರ್ ತಿಂಗಳು ಕಳೆದ್ರೆ ಚುನಾವಣಾ ರಾಜಕಾರಣಕ್ಕೆ ತಾವು ಎಂಟ್ರಿ ಆಗಿ ಇಪ್ಪತ್ತೈದು ವರ್ಷ ಆಗುತ್ತೆ ಇನ್ ಮೂರು ತಿಂಗಳು ಕಳೆದ್ರೆ ಕಳೆದ ಸಿಟಿ ರವಿ ಅವರು ಆ ದೊಡ್ಡ ಮಟ್ಟಿಗೆ ಹೆಮರ್ ಜಾಗಬಹುದಾಗಿತ್ತು ಆಗ್ಲಿಲ್ಲ ಅಂತ ತಕ್ಷಣ ಮಾತಾಡ್ತಾರೆ ದೊಡ್ಡ ಮಟ್ಟಿಗೆ ಬೇಕಾಗಿತ್ತು ಸಿಟಿ ಅವರು ಚಾಕಚಕ್ಯತೆ ಇತ್ತು ಅದ್ಭುತ ಭಾಷಣಕಾರ ಒಳ್ಳೆ ಲೀಡರ್ ಒಂದು ನಾನು ಕೇವಲ ಹಿಂದುತ್ವ 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 ಅಂದ್ಕೊಂಡೆ ಬ್ಯಾಲೆನ್ಸ್ ಮಾಡಲಿಲ್ವಾ ಡೆವಲಪ್ಮೆಂಟ್ ವಿಚಾರದಲ್ಲಿ ಬಂದಾಗ ಒಂದು ಒಬ್ಬ ಕಾರ್ಯಕರ್ತನಾಗಿ ನನ್ನ ಸೈದ್ಧಾಂತಿಕ ಬದ್ಧತೆಯನ್ನು ಉಳಿಸ್ಕೊಂಡಿದ್ದೀನಿ ಪಕ್ಷ ನಿಷ್ಠೆಗೆ ಕ್ವೆಶನ್ ಮಾರ್ಕ್ ಬರೆದಂತೆ ಪ್ರಶ್ನಾರ್ಥಕ ಚಿಹ್ನೆ ಬರೆದಂತೆ ನಾನು ನಡ್ಕೊಂಡಿದ್ದೇನೆ ಇನ್ನು ಪಕ್ಷ ಈ ಪಕ್ಷ ಕೊಟ್ಟಿರೋ ಅವಕಾಶಗಳು ಕಡಿಮೆ ಅಂತ ನಾನು ಭಾವಿಸೋದಿಲ್ಲ ನಾನು ಹಾಗಾಗಿ ಕೊಟ್ಟಿರೋ ಅವಕಾಶದಲ್ಲಿ ಶಕ್ತಿ ಮೀರಿ ಒಳ್ಳೇದೇನು ಮಾಡಬೇಕು ಮಾಡಿದ್ದೇವೆ ಡೆವಲಪ್ಮೆಂಟ್ ವಿಷಯದಲ್ಲಿ ನೋಡಿ ನಾನು ಎರಡೂ ಅವಧಿಯನ್ನು ಸೇರಿ ಒಟ್ಟು ಮಂತ್ರಿ ಆಗಿದ್ದು ಇಪ್ಪತ್ತು ತಿಂಗಳು ನನ್ನ ಇಲಾಖೆಗೆ ಮತ್ತು ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾದರಿ ಏನು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೇನೆ ನಮ್ಮ ಇಲಾಖೆಗೂ ಅಷ್ಟೇ ಕನ್ನಡ ಸಂಸ್ಕೃತಿ ಇಲಾಖೆ ಒಂದು ಸಾಂಸ್ಕೃತಿಕವಾಗಿರುವಂಥ ಒಂದು ಚೈತನ್ಯ ಕೊಟ್ವಿ ದುರ್ದೈವ ಸಂಗತಿ ಏನು ಅಂದ್ರೆ ಆವಾಗಲೇ ಕೋವಿಡ್ ಬಂದ್ಬಿಡ್ತು ನನಗಿದ್ದ ಇಲಾಖೆ ಕನ್ನಡ ಸಂಸ್ಕೃತಿ ಇಲಾಖೆ ಕ್ರೀಡಾ ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆ ಇವೆಲ್ಲದಕ್ಕೂ ಕೋವಿಡ್ನ ಬರೇ ನೇರವಾಗಿ ಪ್ರಭಾವ ಬೀರುವಂಥ ಇಲಾಖೆಗಳು ಈ ಕೋವಿಡ್ನ ಬರೆ ನಮ್ಗೆ ನಮ್ಮ ನಮ್ಮತನದ ಸಾಮರ್ಥ್ಯವನ್ನು ತೋರಿಸ್ಬೇಕು ಅನ್ನೋ ಕಾಲದಲ್ಲೇ ಕೋವಿಡ್ ಬಂದ್ಬಿಡ್ತು ಕೋವಿಡ್ ಮುಗಿಯೋಕ್ಕೆ ಮುಂಚೆನೇ ನಾನು ರಾಜೀನಾಮೆ ಕೊಟ್ಟು ಪಕ್ಷದ ಕೆಲಸಕ್ಕೆ ಹೋದೆ ಆದರೆ ಕ್ಷೇತ್ರಕ್ಕೆ ಮೆಡಿಕಲ್ ಕಾಲೇಜು ನೀರಾವರಿ ಯೋಜನೆಗಳು ಇದನ್ನು ತಂದಿದ್ದಲ್ದೇ ಪ್ರವಾಸೋದ್ಯಮದ ದೃಷ್ಟಿಯಿಂದ ಚಿಕ್ಕಮಗಳೂರು ಒನ್ ಆಫ್ ದ ಮೇನ್ ಟೂರಿಸ್ಟ್ ಆಗಿ ಗುರುತಿಸಿಕೊಳ್ಳುವಂತೆ ಮಾಡೋದ್ರೊಳಗಡೆ ನಾವು ಯಾವ ಮೂಲಸೌಕರ್ಯವನ್ನು ಡೆವಲಪ್ಮೆಂಟ್ ಮಾಡಿದ್ವಿ ಡೆವಲಪ್ ಮಾಡಿದ್ವಿ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿದ್ವಿ ಅದ್ರ ಪಾತ್ರನೂ ಇದೆ ಮುಂಚೆ ಕೂರ್ಗ್ ಅನ್ನೋದೇನಿತ್ತು ಕೂರ್ಗಿನ ಜೊತೆಗೆ ಚಿಕ್ಕಮಗಳೂರು ಜಾಗತಿಕ ನಕಾಸಿನಲ್ಲಿ ಗುರುತಿಸ್ಕೊಳ್ತು ಹಾಗೆ ಒಂದು ಜಾಗತಿಕ ಪ್ರವಾಸೋದ್ಯಮದ ನಕಾಶೆಯಲ್ಲಿ ಚಿಕ್ಕಮಗಳೂರು ಗುರುತಿಸ್ಕೊಳ್ಳೋದ್ರೊಳಗಡೆ ನಮ್ಮ ಫ್ಲೋ ಡೆವಲಪ್ಮೆಂಟ್ ಮತ್ತು ಫ್ಲೋ ಥಿಂಕಿಂಗ್ ಅದಕ್ಕೆ ಕಾರಣ ಇದೆ ಹಾಗಾಗಿ ನಾನು ಒಪ್ಪೋದಿಲ್ಲ ಇನ್ನು ಕೆಲವೊಮ್ಮೆ ಏನಾಗ್ತದೆ ಕೆಲವೊಮ್ಮೆ ಏನಾಗ್ತದೆ ಕ್ಯಾಪ್ಟನ್ ಆಗಿ ತಂಡವನ್ನು ಲೀಡ್ ಮಾಡೋದು ತಂಡದೊಳಗೆ ಕೆಲಸ ಮಾಡೋದು ನನಗೆ ಇದುವರೆಗೂ ಅವಕಾಶ ಸಿಕ್ಕಿರೋದು ತಂಡದ ಒಳಗೆ ಕೆಲಸ ಮಾಡುವಂಥ ಅವಕಾಶ ಒಂದು ವೇಳೆ ನಾನು ತಂಡದೊಳಗೆ ಚೆನ್ನಾಗಿ ಕೆಲಸ ಮಾಡದೇ ಇದ್ದಿದ್ರೆ ಸಾರ್ವಜನಿಕ ಜೀವನದಲ್ಲಿ ಕಳೆದು ಹೋಗಿರುತ್ತಿದ್ದೆ ಇವತ್ತು ಚುನಾವಣೆಯಲ್ಲಿ ಸೋತಿದ್ದೇನೆ ಸಾರ್ವಜನಿಕ ಜೀವನದಲ್ಲಿ ಕಳೆದು ಹೋಗಿಲ್ಲ ಸೋಲು ಯಡಿಯೂರಪ್ಪನವರಿಗೂ ಬಂದಿದೆ ಅಟಲ್ ಜಿಯವರಿಗೂ ಬಂದಿದೆ ಅದ್ವಾನಿಯವರಿಗೂ ಬಂದಿದೆ ಸೋಲು ಚುನಾವಣೆಗೆ ಬಂದಿದೆ ಆದರೆ ಸಾರ್ವಜನಿಕ ಜೀವನಕ್ಕಲ್ಲ ಸಾರ್ವಜನಿಕ ಜೀವನದಲ್ಲಿ ಕಳೆದು ಹೋಗದೇ ಇರುವಂಥ ಬದ್ಧತೆ ಏನು ಅಂತ ಹೇಳಿದ್ರೆ ಅದಕ್ಕೆ ನಮ್ಮದು ಫ್ರೋ ಆಕ್ಟಿವ್ ಆಗಿರುವಂಥ ಮತ್ತು ಕಮಿಟೆಡ್ ಆಗಿರುವಂಥ ಅದು ಜನರಿಕ್ ಕಮಿಟೆಡ್ ಆಗಿ ಪಕ್ಷದ ಸಿದ್ಧಾಂತ ಕಮಿಟೆಡ್ ಆಗಿರೋದು ಕಾರಣ ಇದೆ ನೋಡೋಣ ಕಾಲ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಪಾತ್ರ ಕೊಡುತ್ತೆ ನೋಡೋಣ ಕೆಲವೊಮ್ಮೆ ಪಾತ್ರವನ್ನು ಸೃಷ್ಟಿ ಮಾಡ್ಕೋಬೇಕಾಗತ್ತೆ ಕೆಲವೊಮ್ಮೆ ಪಾತ್ರವನ್ನು ಸಮಯವೇ ನಿಗದಿ ಮಾಡುತ್ತೆ ಕೆಲವೊಮ್ಮೆ ನಾವು ರಾಜ ಕಾಲಶ್ಯ ಕಾರಣಂ ಅಂಥೇಳಿ ಒಂದು ಸಂಸ್ಕೃತದ ವಾಕ್ಯ ಇದೆ ರಾಜ ಕಾಲವನ್ನು ಕಾಲಕ್ಕೆ ಕಾರಣ ಆಗ್ತಾನೆ ಅಂಥೇಳಿ ಕಾಲಾಯ ತಸ್ಮೈ ನಮಃ ಅನ್ನೋದು ಸಾರ್ವತ್ರಿಕ ಆದರೆ ರಾಜಾ ಕಾಲಶ್ಯ ಕಾರಣಂ ಅನ್ನೋದು ಅದು ರಾಜ ಕಾಲವನ್ನೂ ಡಿಕ್ಟೇಟ್ ಮಾಡ್ತಾನೆ ಅಂತ ಹೇಳುತ್ತೆ ನೋಡೋಣ ಕಾಲ ನನ್ನ ಡಿಕ್ಟೇಟ್ ಮಾಡುತ್ತೋ ನಾವೇ ಕಾಲವನ್ನು ಡಿಕ್ಟೇಟ್ ಮಾಡ್ತೀವೋ ನೋಡೋಣ ಆ ಸಮಯ